ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ಯೆಯಂ ಕುಲಜೀವಿತಂ ಎನ್ನುವ ಪಾಠವನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಕಾಳಿದಾಸ ಬರೆದಿರುವಂತಹ ಕುಮಾರ ಸಂಭವಂ ಎನ್ನುವ ಮಹಾಕಾವ್ಯದ ಆರನೆಯ ಸರ್ಗದಿಂದ ಆರಿಸಿಕೊಂಡಿರುವಂಥ ಒಂದು ಭಾಗ ಕನ್ಯೆಯಂ ಕುಲಜೀವಿತಂ. ಶಿವ ಪಾರ್ವತಿಯನ್ನು ಮದುವೆಯಾಗಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ. ಅವಳ ಒಪ್ಪಿಗೆಯನ್ನು ಕೂಡ ಪರೆದಿದ್ದಾನೆ ಪುರಾಣದಲ್ಲಿ. ಆದರೆ ಅವಳು ಹೇಳಿ ಕಳಿಸ್ತಾಳೆ ತಂದೆ ತಾಯಿಯರ ಒಪ್ಪಿಗೆ ಬೇಕು ಅನ್ನೋದನ್ನು. ಆದರೆ ಸ್ವಲ್ಪ ಕಾಳಿದಾಸ ಈ ಕಥಾಭಾಗದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾನೆ. ಸುಬ್ರಹ್ಮಣ್ಯನ ಜನ್ಮ ಆಗಬೇಕಿದೆ, ಲೋಕ ಕಂಟಕನಾಗಿರುವಂತಹ ತಾರಕಾಸುರನ ವಧೆ ಆಗಬೇಕಿದೆ, ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನ ಜನ್ಮ ಆಗಬೇಕಿದೆ. ಆ ಸುಬ್ರಹ್ಮಣ್ಯನ ಜನ್ಮ ಆಗಬೇಕಿದ್ದಲ್ಲಿ ಶಿವಪಾರ್ವತಿಯರ ವಿವಾಹ ಆಗಬೇಕು, ಇದು ಒಂದು ದೈವ ಸಂಕಲ್ಪ. ಹೀಗಾಗಿ ಶಿವನ ಆಣತಿಯಂತೆ ಸಪ್ತರ್ಷಿಗಳು ಹಿಮವಂತನ ಸಮೀಪಕ್ಕೆ ಬರುತ್ತಾರೆ. ಬಂದ ಪಾರ್ವತಿಯನ್ನು ಅಥವಾ ಮಗಳನ್ನು ಪರ್ವತರಾಜ, ಹಿಮವಂತ ಅಂತ ಹೇಳಿದ್ರೆ ಪರ್ವತರಾಜ, ಪರ್ವತರಾಜನ ಮಗಳು ಪಾರ್ವತಿ, ಪಾರ್ವತಿಯನ್ನು ಕೇಳುವುದಕ್ಕೋಸ್ಕರವಾಗಿ ನಡೆದಂಥ ಒಂದು ಸಂಭಾಷಣೆಯನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ, ನೋಡೋಣ. ತತ್ರ ವೇತ್ರಾಸನಾಸೀನಾನ್, ತತ್ರ ವೇತ್ರಾಸನಾಸೀನಾನ್ ಕೃತಾಸನ ಪರಿಗ್ರಹ ಇತ್ಯುವಾಚೇಶ್ವರಾನ್ ವಾಚಂ ಪ್ರಾಂಜಲಿರ್ಭೂಧರೇಶ್ವರ. ಇಲ್ಲಿ ಹೇಳ್ತಾ ಇರುವಂಥದ್ದು, ತತ್ರ ವೇತ್ರಾಸನಾಸೀನಾನ್ ಕೃತಾಸನ ಪರಿಗ್ರಹ ಇತ್ಯುವಾಚೇಶ್ವರಾನ್ ವಾಚಂ ಪ್ರಾಂಜಲಿರ್ಭೂಧರೇಶ್ವರ. ಅನ್ವಯ ಏನು, ಪದಚ್ಛೇದ ಏನು ನೋಡೋಣ. ತತ್ರ ವೇತ್ರಾಸನ ಆಸೀನ, ವೇತ್ರ ಪ್ಲಸ್ ಆಸನ, ವೇತ್ರ ಪ್ಲಸ್ ಆಸನ ವೇತ್ರಾಸನ, ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ, ಸವರ್ಣ ದೀರ್ಘ ಸಂಧಿ ಆಗಿದೆ. ಆಸನ ಪ್ಲಸ್ ಆಸೀನಾನ್, ಆಸನ ಪ್ಲಸ್ ಆಸೀನಾನ್ ಆಸನಾಸೀನಾನ್, ಸವರ್ಣ ದೀರ್ಘ ಸಂಧಿ ಆಗಿದೆ. ಕೃತ ಆಸನ, ಕೃತ ಪ್ಲಸ್ ಆಸನ ಕೃತಾಸನ. ಪರಿಗ್ರಹ ಇತ್ಯುವಾಚ, ಇತಿ ಪ್ಲಸ್ ಉವಾಚ, ಇತಿ ಪ್ಲಸ್ ಉವಾಚ ಇತ್ಯುವಾಚ, ಎರಡು ಸಂಧಿ ಆಗಿದೆ. ಉವಾಚ ಪ್ಲಸ್ ಈಶ್ವರ, ಉವಾಚೇಶ್ವರ, ಉವಾಚ ಪ್ಲಸ್ ಈಶ್ವರ ಉವಾಚೇಶ್ವರ, ಗಣ ಪ್ಲಸ್ ಈಶಃ ಗಣೇಶ, ಹಾಗೆ ಗುಣಸಂಧಿ ಆಗಿದೆ. ಈಶ್ವರಾನ್ ವಾಚಾನ್, ವಾಚಂ ಪ್ರಾಂಜಲಿ ಭೂಧರೇಶ್ವರ, ಭೂಧರೇಶ್ವರ. ಅನ್ವಯ ಹೇಗೆ ಮಾಡಬೇಕು ಅದನ್ನು ಆ ಮೊದಲನೇ ಶ್ಲೋಕದಲ್ಲಿ, ನಿಮ್ಮ ಈ ಪಾಠದ ಅನ್ವಯಗಳನ್ನು ಈ ಒಂದು ಭಾಗದಲ್ಲಿ ಇದೆ, 47ನೇ ಪೇಜ್ ಆದ ನಂತರ ಶ್ಲೋಕ ಅನ್ವಯ ಅಂತಿದೆ, ಅದನ್ನು ನೋಡಿಕೊಳ್ಳಿ. ತತ್ರ ಅನಂತರ ವೇತ್ರಾಸನಾಸೀನಾನ್, ಯಾವಾಗಲೂ ಶ್ಲೋಕಗಳು ಛಂದಸ್ಸಿಗೆ ಭಂಗ ಆಗದೆ ಹೋಗುವ ರೀತಿಯಲ್ಲಿ ಬರವಣಿಗೆ ಆಗಿರುತ್ತದೆ, ಅದನ್ನು ವಾಕ್ಯದ ರೂಪದಲ್ಲಿ ಪರಿವರ್ತನೆಯನ್ನು ಮಾಡುವುದೇ ಅನ್ವಯ, ಶ್ಲೋಕಾನ್ವಯ ಅಂತ ಅರ್ಥ. ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಹೊಂದಿಸುವಂಥ ಒಂದು ವಿಧಾನ. ತತ್ರ ವೇತ್ರಾಸನಾಸೀನಾನ್ ಈಶ್ವರಾನ್ ಭೂಧರೇಶ್ವರ ಕೃತಾಸನ ಪರಿಗ್ರಹಸನ್ ಪ್ರಾಂಜಲಿ ಇತಿ ಉವಾಚ. ಮೊದಲನೇ ಶ್ಲೋಕದ ತಾತ್ಪರ್ಯ, ಈಗಾಗಲೇ ಹಿಮವಂತನ ಸಮೀಪಕ್ಕೆ ಈ ಸಪ್ತರ್ಷಿಗಳು ಬಂದಿದ್ದಾರೆ. ಆವಾಗ ಈ ಒಂದು ಹಿಮವಂತ ಪರ್ವತರಾಜ ಹೇಗೆ ಸ್ವಾಗತಿಸಿದ, ಏನನ್ನು ಪ್ರಶ್ನಿಸಿದ, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನಿಮ್ಮ ಅಧ್ಯಯನಕ್ಕೆ. ಉವಾಚ, ಪ್ರಶ್ನಿಸಿದನು ಅಂತರ್ಥ. ತತ್ರ ಅಲ್ಲಿ, ಅಲ್ಲಿ ಅಂತಂದರೆ ಹಿಮವಂತನು ವಾಸವಾಗಿರುವಂಥ ಪ್ರದೇಶದಲ್ಲಿ, ಹಿಮಾಲಯದಲ್ಲಿ. ವೇತ್ರಾಸನಾಸೀನ, ವೇತ್ರ ಸಂಸ್ಕೃತ, ಬೆತ್ತ ಕನ್ನಡ, ತತ್ಸಮತದ್ಭವಾಗಿದೆ. ಬೆತ್ತದ ಆಸನದಲ್ಲಿ ಆಸೀನರಾಗಿರುವಂತಹ ಋಷಿಗಳನ್ನು, ಐಶ್ವರ್ಯವಂತರನ್ನು, ಈಶ್ವರ ಅಂತ ಹೇಳಿದ್ರೆ
ಈಶ್ವರ ಈಶಿತ್ವ ಅಂತಂದರೆ ಒಡೆಯ ಅಂತರ್ಥ. ಎಲ್ಲ ಜಗತ್ತಿನ ಎಲ್ಲವನ್ನು ಪಡೀಲಿಕ್ಕೆ ಸಮರ್ಥರಾಗಿರುವಂಥವರು ಈಶ್ವರರು. ಹಾಗಾಗಿ ಭಗವಂತನನ್ನು ಈಶ್ವರ ಅಂತ ಕರೀತಾನೆ. ಈಶಿತ್ವ ಅಂತಂದರೆ ಒಡೆತನ ಅಂತರ್ಥ. ವೇತ್ರ ಆಸನ ಆಸೀನ, ಮನೆಗೆ ಬಂದಂಥವರಿಗೆ ಚಾಪಿಯನ್ನು ಕೊಡುವಂಥದ್ದು ಒಂದು ಧರ್ಮ ಅದು. ಹೀಗೆ ರೀತಿಯಲ್ಲಿ ಬೆತ್ತದ ಚಾಪಿಯು ಆಸನ ಅಂತಂದರೆ ಅದು ಬೆತ್ತದ್ದಾಗಿರ್ಬೋದು, ದರ್ಬೆದಾಗಿರ್ಬೋದು. ಇಂದಿನ ಕಾಲದಲ್ಲಿ ವಸ್ತ್ರದ್ದು ಕೂಡ ಸಿಗ್ತದೆ. ಹಾಗೆ ನೆಲಕ್ಕೆ ಕುಳಿತುಕೊಳ್ಳಲಿಕ್ಕೆ ಯೋಗ್ಯವಾಗಿರುವಂಥ ಬೆತ್ತದ ಆಸೀನ ಆಸನವನ್ನು, ಆಸನದಲ್ಲಿ ಕುಳಿತವರನ್ನು, ಕುಳಿತವರಾಗಿರುವ ಮಹರ್ಷಿಗಳನ್ನು, ಈಶ್ವರಾನ್ ಮಹರ್ಷಿಗಳನ್ನು, ಭೂಧರೇಶ್ವರ, ಭೂಧರ ಈಶ್ವರ, ಭೂಧರೇಶ್ವರ, ಭೂಧರ ಈಶ್ವರ. ಭೂಧರೇಶ್ವರ ಅಂತ ಹೇಳಿದ್ರೆ ಭೂಧರ, ಭೂಮಿಯನ್ನು ಬಟ್ಟೆಯಾಗಿ ಹೊಂದಿರುವ, ಧರಿಸಿದವನು ಯಾವನು ಅವನು. ಭೂಮಿ ಧರತಿ, ಧರತಿ ಅಂತ ಧರಿಸುತ್ತಾನೆ ಅಂದರೆ ಹಸಿರು ಬಟ್ಟೆಯನ್ನು ತೊಟ್ಟಿಕೊಂಡಂಥವನು. ಸಹಕಃ ಪ್ರಕೃತಿಯನ್ನೇ ಬಟ್ಟೆಯಾಗಿ ಹೊಂದಿರುವವನು ಸಹ ಹಿಮವಂತ, ಪರ್ವತರಾಜ. ಹೀಗೆ ಆವ ಭೂಧರೇಶ್ವರನು ಹಿಮವಂತನು, ಕೃತಾಸನ ಪರಿಗ್ರಾಸನ್ ಅವನು ಕೂಡ ಆಸನದಲ್ಲಿ ಕುಳಿತವನಾಗಿ ಪ್ರಾಂಜಲಿ ಕೈ ಮುಗಿದು ಇತಿ ಉವಾಚ ಈ ರೀತಿಯಾಗಿ ಪ್ರಶ್ನಿಸಿದನು, ಈ ರೀತಿಯಾಗಿ ಪ್ರಶ್ನಿಸಿದನು. ಹೇಗೆ ಏನಂತಾಯಿತು ಈ ಶ್ಲೋಕದ ತಾತ್ಪರ್ಯ? ಬೆತ್ತದ ಆಸನದಲ್ಲಿ ಕುಳಿತಂತಹ ಮಹರ್ಷಿಗಳನ್ನು ಹಿಮವಂತನು, ಭೂಧರೇಶ್ವರ ಅಂತಂದರೆ ಹಿಮವಂತನು, ಆಸನದಲ್ಲಿ ಕುಳಿತವನಾಗಿ ಪ್ರಾಂಜಲಿ ಅಂತ ಹೇಳಿದ್ರೆ ಕೈ ಮುಗಿದು ಇತಿ ಉವಾಚ ಈ ರೀತಿಯಾಗಿ ಪ್ರಶ್ನಿಸಿದನು. ಏನಂತ ಪ್ರಶ್ನೆಯನ್ನು ಮಾಡ್ತಾನೆ? ಅವೈಮಿ ಪೂತಮಾತ್ಮಾನ ದ್ವಯೇನೈವ ದ್ವಿಜೋತ್ತಮಃ ಮೂರ್ಧ್ನಿ ಗಂಗಾ ಪ್ರಪಾತೇನ ಧೌತ ಪಾದಾಂಭಸಾ ಚ ವಹ. ಅವೈಮಿ ಅವೈಮಿ ಪೂತಂ ಆತ್ಮಾನಂ ದ್ವಯೇನ ಪ್ಲಸ್ ಏವ, ದ್ವಯೇನ ಪ್ಲಸ್ ಏವ, ದ್ವಯೇನೈವ ವೃದ್ಧಿಸಂಧಿಯಾಗಿದೆ. ದ್ವಿಜೋತ್ತಮಃ ದ್ವಿಜ ಪ್ಲಸ್ ಉತ್ತಮಃ, ದ್ವಿಜೋತ್ತಮಃ ದ್ವಿಜ ಪ್ಲಸ್ ಉತ್ತಮಃ, ದ್ವಿಜೋತ್ತಮಃ ಸ್ವಾತಂತ್ರ್ಯ ಪ್ಲಸ್ ಉತ್ಸವ ಸ್ವಾತಂತ್ರ್ಯೋತ್ಸವ, ಹೀಗೆ ಗುಣಸಂಧಿಯಾಗಿದೆ. ಮೂರ್ಧ್ನಿ ಮೂರ್ಧ್ನಿ ಗಂಗಾ ಪ್ರಪಾತೇನ ಧೌತ ಪಾದಾಂಬಸ ಚ ವಹ. ಆ ಭೂಧರೇಶ್ವರನು ಸಪ್ತರ್ಷಿಗಳಲ್ಲಿ ಕೈ ಮುಗಿದು ಈ ರೀತಿಯಾಗಿ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾನೆ. ಎರಡನೇ ಶ್ಲೋಕದ ತಾತ್ಪರ್ಯ ಏನಿದೆ? ಹೇ ದ್ವಿಜೋತ್ತಮಃ ಅನ್ವಯವನ್ನು 48ನೇ ಪೇಜಲ್ಲಿ ಹಾಕಿದ್ದಾರೆ, ಅದನ್ನು ನೋಡಿಕೊಳ್ಳಿ. ಹೇ ದ್ವಿಜೋತ್ತಮಃ ಮೂರ್ಧ್ನಿ ಗಂಗಾ ಪ್ರಪಾತೇನ, ಮೂರ್ಧ್ನಿ ಗಂಗಾ ಪ್ರಪಾತೇನ ವಹ ಧೌತ ಪಾದಾಂಬಸ, ವಹ ಧೌತ ಪಾದಾಂಬಸ ಚ ದ್ವಯೇನೈವ ಆತ್ಮಾನಂ ಪೂತಂ ಅವೈಮಿ, ಆತ್ಮಾನಂ ಪೂತಂ ಅವೈಮಿ. ನಾನು ತಿಳಿದುಕೊಳ್ಳುತ್ತೇನೆ, ಒಪ್ಪುತ್ತೇನೆ. ಅವೈಮಿ ಅಂತಂದರೆ ಹಾಗೆ ಅರ್ಥ. ನಾನು ಈ ರೀತಿಯಾಗಿ ಅಂದುಕೊಳ್ಳುತ್ತೇನೆ, ತಿಳಿದುಕೊಳ್ಳುತ್ತೇನೆ, ಜಾನಾಮಿ. ಏನಂತ? ಹೇ ದ್ವಿಜೋತ್ತಮಃ, ಅಲ್ಲಿ ಈ ದ್ವಿಜಶ್ರೇಷ್ಠರೇ, ದ್ವಿಜ ಅಂತ ಹೇಳಿದ್ರೆ ಎರಡು ಜನ್ಮವನ್ನು ಹೊಂದಿದವರು ಅಂತ ಅರ್ಥ. ದ್ವಿಜ ಅನ್ನೋದಕ್ಕರ್ಥ ಬ್ರಾಹ್ಮಣ ಅಂತ ಅರ್ಥ. ಇಲ್ಲಿ ಪಕ್ಷಿಗೂ ಕೂಡ ದ್ವಿಜ ಅಂತಿದೆ, ಮೊಟ್ಟೆಯಾಗಿ ಆನಂತರ ಮರಿಯಾಗಿ ಬರುತ್ತದೆ. ಹಾಗೆಯೇ ಜನ್ಮತಃ ಹುಟ್ಟಿದಾಗ ಅನೇಕ ದೋಷಗಳಿರಬಹುದು. ಯಾವಾಗ ಅವರಿಗೆ ಬಟ್ಟೆಯನ್ನು ಹೊದಿಸಿ ಸಂಸ್ಕಾರವನ್ನು ಮಾಡಿ, ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡ್ತಾರೆಯೋ, ಆವಾಗ ಅವರಿಗೆ ಈ ಎರಡನೆಯ ಶುಭ ಜನ್ಮ ಅನ್ನುವುದು ಆಗ್ತದೆ. ಹಾಗಾಗಿ ಅದಕ್ಕೆ ದ್ವಿಜ ಎನ್ನುವ ಅರ್ಥ ಇದೆ. ಆದ್ದರಿಂದ ಎಲೈ ದ್ವಿಜಶ್ರೇಷ್ಠರೇ, ಎಲೈ ದ್ವಿಜೋತ್ತಮರೇ, ಮೂರ್ಧ್ನಿ ಗಂಗಾ ಪ್ರಪಾತೇನ, ಮೂರ್ಧ್ನಿ ಗಂಗಾ ಪ್ರಪಾತೇನ, ನನ್ನ
ತಲೆ ಮೇಲೆ ಶ್ರೇಷ್ಠವಾಗಿರುವಂಥ ಗಂಗಾ ನದಿ ಬೀಳ್ತಾ ಇದೆ. ಹಿಮವಂತ ಪರ್ವತರಾಜ ಹೇಳ್ಕೊಳ್ತಾ ಇರುವ ಮಾತು, ಗಂಗಾ ಭಗೀರಥನ ತಪಸ್ಸಿನಿಂದ ಮೂರು ಲೋಕಕ್ಕೂ ಕೂಡ ತ್ರಿಪಥಗಾಮಿನಿಯಾಗಿ ಹರಿದಿರುವಂಥವಳು ಗಂಗೆ. ಬ್ರಹ್ಮನ ಕಮಂಡಲುವಿನಲ್ಲಿ ಬಂಧಿಸಲ್ಪಟ್ಟಿರುವಂಥವಳು, ವಿಷ್ಣುವಿನ ವಾಮನಾವತಾರದಲ್ಲಿ ಮೊದಲನೇ ಹೆಜ್ಜೆ ಸ್ವರ್ಗಕ್ಕೆ ವ್ಯಾಪಿಸ್ತಾ ಇರುವಾಗ ಆತನ ಒಂದು ನಖದ ಉಗುರಿನ ಒಂದು ಭಾಗ ಆ ಒಂದು ಕಮಂಡಲಿಗೆ ತಾಗಿರೋದ್ರಿಂದ ಆ ಒಂದು ಕಮಂಡಲು ಸಣ್ಣ ರಂಧ್ರವಾಯಿತು. ಆ ರಂಧ್ರದ ಒಂದು ಭಾಗ ಹರಿದಿದೆ. ಹೀಗೆ ರೀತಿಯಲ್ಲಿ ಹರಿದ್ರಿಂದಲೇ ಅದು ಮಂದಾಕಿನಿ ಆಯಿತು. ಸ್ವರ್ಗದಲ್ಲಿ ಅದನ್ನು ಮಂದಾಕಿನಿ ಅಂತ ಕರೆದರು. ಭಗೀರಥನ ತಪಸ್ಸಿನಿಂದ ಅದು ಹರಿದು ಬಂತು. ಹರಿದು ಬರುವಾಗ ಶಿವನಿಂದ ಬಂಧಿಸಲ್ಪಟ್ಟಿದೆ. ಗಾಮ್ ಗತಾಯಿತಿ ಗಂಗಾ ಶಬ್ದದ ಉತ್ಪತ್ತಿ, ಭೂಮಿಗೆ ಹರಿದು ಬಂದಿರುವುದರಿಂದ ಅದು ಗಂಗೆ. ವಿಷ್ಣುವಿನ ಪಾದಸ್ಪರ್ಶ ಬ್ರಹ್ಮನ ಕಮಂಡಲಿನಲ್ಲಿ ಬಂಧಿಸಲ್ಪಟ್ಟಿರುವಂಥದ್ದು. ಹಾಗೆ ಅವಳು ವೇಗವಾಗಿ ಹರಿತಾ ಇರೋದನ್ನು ನೋಡಿ ಮತ್ತೆ ತಪಸ್ಸಿಗೆ ಕುಳಿತಂಥ ಭಗೀರಥನ ವೀರ ತಪಸ್ಸಿಗೆ, ಘೋರ ತಪಸ್ಸಿಗೆ ಶಿವ ಆ ಗಂಗಾ ನದಿಯನ್ನು, ಗಂಗಾ ನೀರನ್ನು ಬಂಧಿಸಿ ತನ್ನ ಜಟೆಯಿನ ಲಕ್ಷದ ಒಂದು ಭಾಗವನ್ನು ಈ ಭುವಿಗೆ ಮತ್ತೆ ಹರಿಸ್ತಾನೆ. ಹೀಗೆ ಈ ರೀತಿಯಲ್ಲಿ ಆದ್ದರಿಂದ ಶಿವನ ತಲೆಯಿಂದ ಹರಿದು ಬಂದಿರುವಂಥದ್ದು ಶಿವನ ಸ್ಪರ್ಶ, ವಿಷ್ಣುವಿನ ಸ್ಪರ್ಶ, ಹಾಗೆಯೇ ಬ್ರಹ್ಮನ ಸ್ಪರ್ಶ. ಹೀಗೆ ತ್ರಿಮೂರ್ತಿಗಳ ಒಂದು ಸ್ಪರ್ಶದಿಂದ ಹರಿದಿರುವುದರಿಂದ ಗಂಗೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನ ಭಾರತೀಯರು ಕೊಟ್ಟಿದ್ದಾರೆ. ಹಾಗೆಯೇ ಈ ಹಿಮಾಲಯ ಹಿಮವಂತ ಹೇಳ್ಕೊಳ್ತಾ ಇರುವ ಮಾತು, ನನ್ನ ಜನ್ಮ ಸಾರ್ಥಕ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಗಂಗಾ ಪ್ರಪಾತೇನ, ಗಂಗಾ ನದಿ ನನ್ನಲ್ಲಿ ಹರಿತಾ ಇದೆ. ಹೀಗೆ ರೀತಿಯಲ್ಲಿ ಗೋಮುಖ ಹಿಮಾಲಯದಲ್ಲಿ ಇಂದು ಕೂಡ ಹೇಳ್ತಾ ಇರುವಂಥದ್ದು ಗೋಮುಖದಿಂದ ಹರಿತಾ ಇದೆ. ಅದು ಹರಿದು ಗಂಗೆಯ ಮೂಲಸ್ಥಾನ ಇನ್ನೂ ಕೂಡ ನಮಗೆ ಗೊತ್ತಾಗಿಲ್ಲ ಎಲ್ಲಿಂದ ಹರಿತಾ ಇದೆ ಅಂತೇಳಿ. ಆದರೆ ಆ ಒಂದು ಗೋಮುಖದಲ್ಲಿ ಹರಿಯುವ ಆರಂಭ ಕಾಣ್ತಾ ಇದೆ. ಆದ್ದರಿಂದ ಧೌತ ಪಾದಾಂಬಸ ಚವಹ, ಹಾಗೆಯೇ ಇನ್ನೊಂದು ರೀತಿಯಿಂದ ನಾನು ಪವಿತ್ರ ಅಂತ ಅನ್ಸ್ಕೊಳ್ತೇನೆ. ವಹ ಧೌತ ಪಾದಾಂಬಸ, ನಿಮ್ಮನ್ನು ಪಾದ ಪೂಜೆಯನ್ನು ನಾನು ಮಾಡಿದ್ದೇನೆ. ಪರಿಶುದ್ಧವಾದಂತಹ ಒಂದು ಈ ಪಾದ ಪೂಜೆಯಿಂದ ಹರಿದು ಬಂದಂತಹ ನೀರಿದೆಯಲ್ವ, ಈ ಮೂಲಕವಾಗಿ ನಾನು ಪವಿತ್ರನಾಗಿದ್ದೇನೆ. ಎರಡು ರೀತಿಯಿಂದ ಪೂತಂ ಆತ್ಮಾನಂ ಅವೈಮಿ, ದ್ವಯೇನೈವ ಪೂತಂ ಆತ್ಮಾನಂ ಅವೈಮಿ, ಈ ಎರಡು ಕ್ರಿಯೆಗಳಿಂದ, ದ್ವಯೇನ ಈ ಎರಡು ಕ್ರಿಯೆಗಳಿಂದ ಆತ್ಮಾನ ಪೂತಂ ಆತ್ಮಾನಂ ಅವೈಮಿ, ನಾನು ಪವಿತ್ರನಾಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೇನೆ. ಎಲೆ ದ್ವಿಜಶ್ರೇಷ್ಠರೇ, ಈ ಎರಡು ಕ್ರಿಯೆಗಳಿಂದ ನಾನು ಪವಿತ್ರನಾಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೇನೆ. ಯಾವ ಎರಡು ಕ್ರಿಯೆಗಳು ಅಂತ ಹೇಳಿದ್ರೆ, ಗಂಗಾ ಮೂರ್ಧ್ನಿ ಗಂಗಾ ಪ್ರಪಾತೇನ, ಮೂರ್ಧ್ನ ಉತ್ತಮಾಂಗಂ ಶಿರಃ ಶೀರ್ಷಂ, ಮೂರ್ಧ್ನ ಮಸ್ತಕ ಸ್ತ್ರೀಯ, ಮಸ್ತಕ ಶಿರಃ ಮೂರ್ಧ್ನಿ, ಇದೆಲ್ಲ ಪರ್ಯಾಯ ಶಬ್ದಗಳು. ಮೂರ್ಧ್ನ ಅಂತ ಹೇಳಿದ್ರೆ ತಲೆ ಅಂತ ಅರ್ಥ. ನನ್ನ ತಲೆಯಿಂದ ಗಂಗಾ ನೀರು ಹರಿತಾ ಇರುವುದರಿಂದಲೂ, ಹಾಗೆಯೇ ನಿಮ್ಮ ಈ ಸ್ವಾಗತದಲ್ಲಿ ಮಾಡಿರುವಂಥ ಪಾದ ಪೂಜೆಗಳಿಂದ ಆ ಪಾದದ ನೀರು ಹರಿದಿರುವುದರಿಂದಲೂ, ನಿಮ್ಮ ಪೂಜೆಯ ಪವಿತ್ರವಾದಂಥ ಒಂದು ಪರಿಶುದ್ಧವಾದಂಥ ಒಂದು ಪಾದಸ್ಪರ್ಶದ ನೀರು ನನ್ನಲ್ಲಿ ಈಗ ಹರಿತಾ ಇದೆ. ಧೌತ ಪಾದಾಂಬಸ, ಧೌತ ಅಂತ ಹೇಳಿದ್ರೆ ಪರಿಶುದ್ಧವಾದ, ಪರಿಶುಭ್ರವಾದ ನಿಮ್ಮ ಪಾದಗಳನ್ನು ಪೂಜಿಸಿ ಆ ನೀರು ಈಗ ವಹ ನಮ್ಮಲ್ಲಿ ಹರಿತಾ ಇರೋದರಿಂದ, ನಿಮ್ಮ ವಹ ಅಂತ ಯುಷ್ಮಾಕಂ ವಹ, ನಿಮ್ಮ ಧೌತ ಪರಿಶುಭ್ರವಾಗಿರುವಂತಹ ಪಾದಗಳ ಪೂಜೆಯಿಂದ ಹರಿದಿರುವಂಥ ನೀರಿನಿಂದಲೂ, ಗಂಗೆಯ ನೀರಿನಿಂದಲೂ, ಹೀಗೆ ಎರಡು ರೀತಿಯಿಂದ ನಾನು ನನ್ನ ಒಂದು ಈ ಶರೀರ ಪೂತ ಅಂತಂದರೆ ಪವಿತ್ರ ಅವೈಮಿ ಪವಿತ್ರ ಆಗಿದೆ ಅಂತ ನಾನು ತಿಳಿಯುತ್ತೇನೆ ಅಂತ ಹೇಳ್ಕೊಳ್ತಾನೆ. ಹಾಗೆಯೇ ಮುಂದಿನ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕರ್ತವ್ಯಂ ವೋನ ಪಶ್ಯಾಮಿ ಸ್ಯಾಚೇತ್ ಕಿಂ ನೋಪಪದ್ಯತೆ ಮನ್ಯೆ ಮತ್ ಪಾವನಾಯೈವ ಪ್ರಸ್ಥಾನಂ ಭವತಾಮಿಹ. ಇಲ್ಲಿ ಹೇಳ್ತಾ ಇರುವ ಮಾತು, ಕರ್ತವ್ಯಂ ವೋನ ಪಶ್ಯಾಮಿ ಸ್ಯಾತ್ ಚೇತ್ ಶುತ್ವ ಸಂಧ್ಯಾ ಇದೆ. ಕಿಂ ನ ಉಪಪದ್ಯತೆ, ನ ಪ್ಲಸ್ ಉಪಪದ್ಯತೆ ನೋಪಪದ್ಯತೆ, ಮನ್ಯೆ ಮತ್ ಪಾವನಾಯ ಏವ, ಮತ್ ಪಾವನಾಯ ಏವ, ಮತ್ ಪಾವನಾಯೈವ
ಪ್ರಸ್ಥಾನ ಭವತಾಂ ಇಹ. ಇಲ್ಲಿ ಹೇಳ್ತಾ ಇರುವ ಮಾತು ಕರ್ತವ್ಯಂ ವಹ ನ ಪಶ್ಯಾಮಿ ಸ್ಯಾಚೇತ್ ಕಿಂ ನೋಪಪದ್ಯತೆ ಮನ್ಯೆ ಮತ್ಪಾವನಾಯ ಏವ ಪ್ರಸ್ಥಾನ ಭವತಾಂ ಇಹ. ಅಲ್ಲಿ ಹೇಳ್ತಾ ಇರುವ ಮಾತು ವಹ ಕರ್ತವ್ಯಂ ನ ಪಶ್ಯಾಮಿ ಸ್ಯಾಚೇತ್ ಕಿಂ ನ ಉಪಪದ್ಯತೆ. ನಿಮ್ಮಲ್ಲಿ ಆಗಬೇಕಾಗಿರುವಂಥ ಕೆಲಸ ಏನಿದೆ ನಾನು ನೋಡೋದಿಲ್ಲ. ವಹ ನ ಕರ್ತವ್ಯಂ ಪಶ್ಯಾಮಿ ನಿಮ್ಮ ವಹ ಅಂತಂದರೆ ಯುಷ್ಮಾಕಂ ವಹ ವಹ ಅಂತಂದರೆ ನಿಮ್ಮ ಕರ್ತವ್ಯಂ ನಿಮಗೆ ಆಗಬೇಕಾದ ಕರ್ತವ್ಯ ಏನಿದೆ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಇರುವವರು ಎಲ್ಲವನ್ನು ಕೊಡುವಂಥವರು ಬೇಡಿದ್ದನ್ನು ಕೊಡುವ ಸಾಮರ್ಥ್ಯವುಳ್ಳವರು. ಹಾಗಾಗಿ ಈಶ್ವರ ಅನ್ನೋ ಶಬ್ದ ಇಟ್ಟಿದ್ದಾನೆ. ಎಲ್ಲವನ್ನು ಕೊಡುವ ಸಾಮರ್ಥ್ಯ ಇರುವವರು. ಆದ್ದರಿಂದ ಸ್ಯಾಚ್ಯದ ಕಿಮ್ನ ಉಪಪದ್ಯತೆ ಒಂದು ವೇಳೆ ಆಗಬೇಕು ಅಂತಿದ್ರೆ ಯಾವ್ದು ನಿಮ್ಮ ಹತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇವೆ? ವಿದ್ಯಾರ್ಥಿ ಇದ್ದವನು ವಿದ್ಯೆಯನ್ನು ಕೇಳ್ತಾನೆ, ಹಣದ ಅಗತ್ಯ ಇರುವವನು ಸಂಪತ್ತನ್ನು ಕೇಳ್ತಾನೆ, ಭಗವಂತನನ್ನು ಕಾಣಬೇಕು ಅನ್ನುವಂಥ ಇಚ್ಛೆ ಉಳ್ಳಂಥವನು ಮೋಕ್ಷವನ್ನು ಕೇಳ್ತಾನೆ. ಹೀಗೆ ಅಂದರೆ ಎಲ್ಲವನ್ನು ಕೊಡುವ ಸಾಮರ್ಥ್ಯ ಯಾರಲ್ಲಿದೆ? ಭಗವಂತನಲ್ಲಿದೆ. ಎಲ್ಲ ಇರುವುದರಿಂದ ಕೊಡ್ತಾನೆ ಅವನು. ಹಾಗಾಗಿಯೇ ವಹನ ಪಶ್ಯಾಮಿ ಕರ್ತವ್ಯಂ, ನಿಮ್ಮ ಕರ್ತವ್ಯ ಏನಾಗಬೇಕಿದೆ ನಾನು ನೋಡೋದಿಲ್ಲ ಕೇಳೋದಿಲ್ಲ. ಒಂದು ವೇಳೆ ಆಗಬೇಕು ಅಂತಿದ್ದಲ್ಲಿ ಯಾವ ನಿಮ್ಮಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡಿಸ್ಕೊಳ್ಳುವಂಥದ್ದು ಸಾಮರ್ಥ್ಯ ಇದೆ. ಕಿಂನ ಉಪಪದ್ಯತೆ ಯಾವುದು ಸಾಧ್ಯ ಇಲ್ಲ ನಿಮ್ಮಿಂದ. ಆದ್ದರಿಂದ ನಿಮ್ಮ ಈ ಆಗಮನವನ್ನು ನಾನು ಏನೆಂದು ತಿಳಿಯುತ್ತೇನೆ, ಮನ್ಯೇ ಒಪ್ಪುತ್ತೇನೆ, ಅಂಗೀಕರಿಸಿಕೊಳ್ಳುತ್ತೇನೆ. ಏನನ್ನ? ಮತ್ ಪಾವನಾಯ ಏವ, ಮತ್ ಪಾವನಾಯ ಏವ ಪ್ರಸ್ಥಾನ ಭವತಾಂ ಇಹ. ಇಹ ಪ್ರಸ್ಥಾನ ಭವತಃ ಇಹ ಪ್ರಸ್ಥಾನ ಮತ್ ಪಾವನಾಯ ಏವ ಮನ್ಯೇ. ನಿಮ್ಮ ಈ ಬರುವಿಕೆಯನ್ನು ನನ್ನನ್ನು ಶುದ್ಧಿಗೊಳಿಸುವುದಕ್ಕೋಸ್ಕರ ನೀವು ಬಂದಿದ್ದೀರಿ. ಮತ್ ಪಾವನಾಯ ಏವ. ಹಾಗೆ ಅಲ್ವೇ, ಮನೆಗೆ ದೇವರನ್ನು ಪಲ್ಲಕ್ಕಿ ಉತ್ಸವದ ಮೂರ್ತಿಯನ್ನು ತರ್ತೇವೆ. ಪಲ್ಲಕ್ಕಿ ಉತ್ಸವದ ಮೂರ್ತಿಯನ್ನು ಉತ್ತಮ ಪೀಠವನ್ನು ಏರಿ ಅನುಷ್ಠಾನವನ್ನು ಮಾಡ್ತಾ ಇರುವಂತಹ ಸನ್ಯಾಸಿಗಳನ್ನು, ಅಥವಾ ಅಗ್ನಿಯನ್ನು ನಿತ್ಯವೂ ಉಪಾಸನೆ ಮಾಡುವಂತಹ ಅಗ್ನಿಹೋತ್ರಿಗಳನ್ನು, ಇಂಥವರನ್ನು ನಿತ್ಯವೂ ಕೂಡ ಆವಾಗಾವಾಗ ಕಾಣಬೇಕು. ಮನೆಯ ವಾಸ್ತುವನ್ನು ಹೊಕ್ಕಿಸಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪರಿಶುದ್ಧವಾಗಿರುವಂಥ ಒಂದು ಚೈತನ್ಯ ಅದು, ಶಕ್ತಿ ಅದು. ಅದು ಎಲ್ಲಿ ಅಶುದ್ಧವಾಗಿದೆಯೋ, ಅಪವಿತ್ರಗೊಂಡಿದೆಯೋ, ಆ ಸ್ಥಳಕ್ಕೆ ಪ್ರವೇಶವನ್ನು ಮಾಡಿದರೆ ಅದು ಕೂಡ ಆ ಸ್ಥಳ ಶುದ್ಧತೆಯನ್ನು ಹೊಂದುತ್ತದಂತೆ. ಪಾಸಿಟಿವ್ ಎನರ್ಜಿಗಳು ಜಾಸ್ತಿ ಆಗ್ತಾವಂತೆ ಆ ಸ್ಥಳದಲ್ಲಿ. ಇದು ನಮ್ಮ ಹಿಂದಿನ ಪರಂಪರೆಯ ಒಂದು ಸಂಪ್ರದಾಯ. ಹಾಗೆಯೇ ನೀವು ಇಲ್ಲಿ ಬಂದಿದ್ದೀರಿ ಅಂತಂದರೆ ನನ್ನನ್ನು ಶುದ್ಧಿಗೊಳಿಸುವುದಕ್ಕೋಸ್ಕರ ನೀವು ಬಂದಿದ್ದೀರಿ ಅಂತ ಹೇಳ್ತೇನೆ. ನನ್ನನ್ನು ಪವಿತ್ರಗೊಳಿಸುವುದಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳ್ತೇನೆ. ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳಿತೇನೆ. ಯಾಕಂತೇಳಿದ್ರೆ ನಿಮ್ಮ ಆಸೆಯನ್ನು, ಈ ಸಪ್ತಋಷಿಗಳ ಆಸೆಯನ್ನು ಈಡೇರಿಸುವಷ್ಟು ದೊಡ್ಡ ಜನ ನಾನಲ್ಲ. ಹೀಗೆ ಈ ರೀತಿಯಾಗಿ ಅವನು ಹೇಳ್ಕೊಳ್ಳಿಕ್ಕೆ ಆರಂಭಿಸ್ತಾನೆ. ಮನ್ಯೇ ಮತ್ ಪಾವನಾಯ ಏವ ಭವತಾಂ ಪ್ರಸ್ಥಾನಂ ಇಹ ಮನ್ಯೇ. ಮನ್ಯತೆ ಮನ್ಯೇತೆ ಮನ್ಯಂತೆ ಮನ್ಯಸೆ ಮನ್ಯೇಥೆ ಮನ್ಯಧ್ವೆ ಮನ್ಯೇ ಮನ್ಯಾವಹೆ ಮನ್ಯಾಮೆ. ಮನ್ಯ ಅಂತಂದರೆ ಅಂಗೀಕರೋಮಿ, ಒಪ್ಪುತ್ತೇನೆ. ಲಟ್ ಲಕಾರ ಉತ್ತಮ ಪುರುಷ ಏಕವಚನ. ಏತೇ ವಯಮೀ ದಾರಾ ಕನ್ಯೇಯಂ ಕುಲಜೀವಿತಂ ಭೃತ ಏನಾತ್ರವಹ ಕಾರ್ಯಂ ಅನಾಸ್ಥ ಬಾಹ್ಯವಸ್ತುಷು. ಇಲ್ಲಿ ಹೇಳ್ತಾ ಇರುವ ಮಾತು ಏತೇ ವಯಂ ಅಮೀ ದಾರಾ ಕನ್ಯೇಯಂ ಕುಲಜೀವಿತಂ ಭೃತ ಏನ ಅತ್ರ ವಹ ಕಾರ್ಯಂ ಅನಾಸ್ಥ ಬಾಹ್ಯವಸ್ತುಷು. ನೋಡಿ ಎಷ್ಟು ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅಂತೇಳಿ. ಯಾರಿಂದ ಕೆಲಸ ಆಗಬೇಕಿದೆ, ಯಾರಿಂದ ಸೇವೆ ಆಗಬೇಕಿದೆ? ನಿಮ್ಮ ಬರುತ್ತೇನೆ, ನನ್ನನ್ನು ಶುದ್ಧಗೊಳಿಸುವುದಕ್ಕೋಸ್ಕರ ನೀವು ಬಂದಿದ್ದೀರಿ ಅಂತ ತಿಳಿತೇನೆ.
ಆದರೂ ಕೂಡ ನಮ್ಮ ಮನೆಗೆ ಬಂದಿದ್ದೀರಲ್ವೇ, ಈಗ ಯಾರಿಂದ ಕರ್ತವ್ಯ ಆಗಬೇಕಿದೆ? ನನ್ನಿಂದವೇ ಅಥವಾ ನನ್ನ ಹೆಂಡತಿಯಿಂದಲೇ ಅಥವಾ ನನ್ನ ಮಕ್ಕಳಿಂದಲೇ ನನ್ನ ಮಗಳಿಂದಲೇ ಯಾರಿಂದ ಆಗಬೇಕು ನಿಮಗೆ ಸೇವೆ? ಅದನ್ನು ಭಾಳ ಸುಂದರವಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಕಾಳಿದಾಸ. ಏತೇ ವಯಂ ಅಮೀದಾರಾಹ, ಏತೇ ವಯಂ ಅಮೀದಾರಾಹ. ಕನ್ಯಾ ಇಯಂ, ಕನ್ಯಾ ಇಯಂ ಕನ್ಯೇಯಂ, ಇಯಂ ಕನ್ಯಾ ಕುಲಜೀವಿತಂ, ಕುಲಜೀವಿತಂ ಇಯಂ ಕನ್ಯಾ, ಕುಲಂ ಕುಲಜೀವಿತಂ ಇಯಂ ಕನ್ಯಾ. ಅತ್ರ ಏನ ವಹ ಕಾರ್ಯಂ ಭೃತ, ಅತ್ರ ಏನ ವಹ ಕಾರ್ಯಂ ಭೃತ. ಬಾಹ್ಯವಸ್ತುಷು ಅನಾಸ್ಥಾ, ಬಾಹ್ಯವಸ್ತುಷು ಅನಾಸ್ಥಾ, ಭಾಳ ಇಂಪಾರ್ಟೆಂಟ್ ಈ ಒಂದು ಶಬ್ದ ಇದೆಯಲ್ವಾ. ಬಾಹ್ಯವಸ್ತುಷು ಅನಾಸ್ಥಾ, ಬಾಹ್ಯ ಜಗತ್ತಿನ ಎಲ್ಲ ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ತಿರಸ್ಕಾರ ಭಾವ ಹೊಂದಿರುವಂತಹ ನಿಮಗೆ ಅಂದರೆ ಮೋಹ ಇಲ್ಲ ಅದರಲ್ಲಿ. ಸುಖೇಶು ಅನುದ್ವಿಗ್ನಮನ, ದುಃಖೇಶು ವಿಗತ ಸ್ಪೃಹ, ದ್ವೀತರಾಗ ಭಯಕ್ರೋಧ ಸ್ಥಿರದೇರ್ ಮುನಿರುಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸುಖ ಬಂದಾಗ ಹಿಗ್ಗದೆಯೇ, ದುಃಖ ಬಂದಾಗ ಕುಗ್ಗದೇ ಇರುವ ಸ್ವಭಾವ ಸ್ಥಿತಪ್ರಜ್ಞರು, ಅವರೇ ಈ ಸಪ್ತರ್ಷಿಗಳು. ಬಾಹ್ಯ ವಸ್ತುವಿನಲ್ಲಿ ಆಸಕ್ತಿ ಇರದೇ ಇರುವಂತಹ, ಮೋಹ ಇರದೇ ಇರುವಂತಹ ಮಹರ್ಷಿಗಳೇ. ಯಾರಿಂದ ಕಾರ್ಯ ಆಗಬೇಕಿದೆ ಭೃತ ಹೇಳಿರಿ ನೀವು ಅಂತ. ಯಾಕೆ ತೋರಿಸ್ತಾ, ತಮ್ಮ ಪರಿವಾರವನ್ನು ಪರಿಚಯಿಸ್ತಾ ಇದ್ದಾನೆ. ವಯಂ ಅಮೀ ದಾರಾಹ, ದಾರಾಹ ಸಂಸ್ಕೃತದಲ್ಲಿ ದಾರಾ ಶಬ್ದ ಬಹುವಚನ, ಬಹುವಚನದಲ್ಲಿದೆ. ಹೀಗೆ ರೀತಿಯಲ್ಲಿ ಪುಲ್ಲಿಂಗ, ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ, ಹೆಂಡತಿಯು ಕೂಡ ಬಹುವಚನ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ವಭಾವದ ಮೇಲೆ ಲಿಂಗ ಪರಿವರ್ತನೆ ಆಗ್ತಾ ಹೋಗ್ತದೆ ಸಂಸ್ಕೃತದಲ್ಲಿ. ಸಾಮಾನ್ಯವಾಗಿ ಕನ್ನಡದಲ್ಲೂ ಕೂಡ ಪ್ರಯೋಗ ಇದೆ, ಗಂಡು ಬೀರಿ ಅಂತೇಳಿ. ಗಂಡ ಅಲ್ಲದೇ ಇದ್ದರೂ ಕೂಡ ಸ್ವಭಾವ ಪುರುಷನಂತೆ ವ್ಯಕ್ತಪಡಿಸಿದರೆ ಅದು ಆ ರೀತಿಯಾಗಿ ಒಂದು ಶಬ್ದವನ್ನು ಹೇಳ್ತಾರೆ. ಹಾಗೆ ಆ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದು, ಇವಳು ನನ್ನ ಹೆಂಡತಿಯು, ಭಾಳ ಜೋರಿದಾಳೆ ಅಂತ ಅರ್ಥ. ಯಮಿ ದಾರಾಹ, ಇವಳೇ ನನ್ನ ಹೆಂಡತಿಯು. ಹಾಗೆಯೇ ಇಯಂ ಕನ್ಯಾ ಕುಲಜೀವಿತಂ, ಕುಲಜೀವಿತಂ ಇಯಂ ಕನ್ಯಾ, ಇವಳೇ ನನ್ನ ವಂಶದ ಜೀವಾಳವು. ಪಾಠದ ಶೀರ್ಷಿಕೆಯನ್ನು ಕೊಡ್ತಾ ಇದ್ದಾನೆ. ಇವಳೇ ನಮ್ಮ ವಂಶದ ಜೀವಾಳವು, ಇವಳಿದ್ದು ನನ್ನ ಬದುಕು, ಇವಳಿಲ್ಲ ಎಲ್ಲವನ್ನು ಕಳ್ಕೊಂಡಂತೆ. ಅಷ್ಟು ನಂಬಿದ್ದೇನೆ ಇವಳ ಮೇಲೆ ಅಂತ, ಅಷ್ಟು ವಿಶ್ವಾಸ ಇದೆ ಅಂತ. ಹಾಗೆ ಇವಳು ನನ್ನ ಬದುಕಿನ ಉಸಿರು, ನನ್ನ ಜೀವನದ ಉಸಿರು, ಅಷ್ಟು ಸುಂದರವಾಗಿ ಅಷ್ಟು ಪ್ರೀತಿಯಾಗಿ ನಾನು ಸಾಕಿದ್ದೇನೆ ಅಂತ. ಹಾಗೆ ಆ ರೀತಿಯಲ್ಲಿ ಹಿಮವಂತ ಹೇಳ್ತಾ ಇದ್ದಾನೆ. ಹಾಗೆ ಭೃತ ಏನಾತ್ರವಹ ಕಾರ್ಯಂ ಅನಾಸ್ಥಾ ಬಾಹ್ಯ ವಸ್ತುಷು. ಯಾರು ಭೃತ ಅಂತಂದರೆ ವದ, ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ. ಯಾರಿಂದ ಕಾರ್ಯ ಆಗಬೇಕಿದೆ? ಭೃತ ವದ ಬಾಹ್ಯ ಏನ ಅತ್ರ ವಹ ಕಾರ್ಯಂ, ವಹ ನಿಮಗೆ ಕಾರ್ಯಂ ಏನು, ಏನ ಕಾರ್ಯಂ ಯಾವ ಕಾರ್ಯ ಆಗಬೇಕಿದೆ ನಮ್ಮಿಂದ? ಇವಳೇ ನನ್ನ ಹೆಂಡತಿಯಾಗಿದ್ದಾಳೆ, ಇವಳೇ ನನ್ನ ವಂಶದ ಜೀವಾಳವಾಗಿರುವಂತಹ ನನ್ನ ಮಗಳಾಗಿದ್ದಾಳೆ. ಯಾರಿಂದ ಕಾರ್ಯ ಆಗಬೇಕು? ನನ್ನಿಂದ ಆಗಬೇಕಿದೆಯೇ, ನನ್ನ ಹೆಂಡತಿಯಿಂದ ಆಗಬೇಕಿದೆಯೇ, ಅಥವಾ ನನ್ನ ಮಗಳಿಂದ ಆಗಬೇಕಿದೆಯೇ? ಬಾಹ್ಯ ವಸ್ತುಷು ಅನಾಸ್ಥಾಹ, ಬಾಹ್ಯ ವಸ್ತುಷು ಅನಾಸ್ಥಾ ಅಂತ ಹೇಳಿದ್ರೆ ಬಾಹ್ಯ ವಸ್ತುವಿನ ಮೇಲೆ ಆಸಕ್ತಿ ಇಲ್ಲದೇ ಇರುವವರು ಅಂತ ಅರ್ಥ. ಹಾಗೆ ಆ ರೀತಿ ಮೋಹ ಇಲ್ಲದೇ ಇರುವಂಥವ್ರು ಅಂಥವರಾಗಿರುವಂತಹ ನಿಮಗೆ ಯಾರಿಂದ ಕಾರ್ಯ ಆಗಬೇಕಿದೆ ಉತ್ತರಿಸು ಅಂಥೇಳಿ ಈ ಒಂದು ಹಿಮವಂತ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾನೆ. ಆಗ ಅಂಗಿರಸ ಮುನಿ ಏನಂತ ಹೇಳ್ತಾರೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಈಗ ನಾವು ಓದಿರುವ ವಿಚಾರ ಅಂತ ಹೇಳಿದ್ರೆ ಮೊದಲನೆಯ ಒಂದು ಶ್ಲೋಕದಲ್ಲಿ ಬೆತ್ತದ ಆಸನದಲ್ಲಿ ಕುಳಿತಿರುವಂತಹ ಮಹರ್ಷಿಗಳನ್ನು ಕುರಿತು ಭೂಧರೇಶ್ವರನು ತಾನೂ ಕೂಡ ಆಸನದಲ್ಲಿ ಕುಳಿತು ಈ ರೀತಿಯಾಗಿ ಹೇಳಿಕೊಳ್ತಾನೆ. ಈ ರೀತಿಯಾಗಿ ಹೇಳಿಕೊಂಡನು ಏನಂತ, ನಾನು ಅಲೈ ದ್ವಿಜಶ್ರೇಷ್ಠರೇ, ನಾನು ಎರಡು ರೀತಿಯಿಂದ ಪರಿಶುದ್ಧನಾಗಿದ್ದೇನೆ ಅಂತ ತಿಳಿಯುತ್ತೇನೆ. ಯಾವುದರ ಮೂಲಕ ಅಂತ ಹೇಳಿದ್ರೆ
ಒಂದು ಗಂಗೆಯ ನೀರು ನನ್ನ ತಲೆಯಿಂದ ಹರಿದಿರುವುದರಿಂದಲೂ ಹಾಗೆಯೇ ನಿಮ್ಮ ಈ ಪರಿಶುದ್ಧವಾಗಿರುವಂತಹ ಪರಿಶುಭ್ರವಾಗಿರುವಂತಹ ಪಾದಗಳನ್ನು ತೊಳೆದಂತಹ ನೀರು ಹರಿದಿರುವುದರಿಂದಲೂ ನಾನು ಶುದ್ಧನಾಗಿದ್ದೇನೆ ಅಂತ ತಿಳಿಯುತ್ತೇನೆ. ಹಾಗೆಯೇ ನಿಮ್ಮ ಆಗಮನ ಯಾಕಾಗಿರಬಹುದು ಅನ್ನೋದನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾನೆ. ನಿಮ್ಮ ಕರ್ತವ್ಯ ಏನಿದೆ ಅಂತ ನಾನು ಕೇಳೋದಿಲ್ಲ. ಒಂದು ವೇಳೆ ಆಗಬೇಕಿದ್ದಲ್ಲಿ ನಿಮಗೆ ಯಾವುದೂ ದೊಡ್ಡದಲ್ಲ, ಎಲ್ಲವನ್ನೂ ನೀವು ಮಾಡಿಕೊಳ್ಳಿಕ್ಕೆ ಶಕ್ತರಾಗಿದ್ದೀರಿ. ಆದ್ದರಿಂದ ನಿಮ್ಮ ಆಗಮನ ನನ್ನನ್ನು ಪರಿಶುದ್ಧಗೊಳಿಸಲಿಕ್ಕೆ ಬಂದಿದ್ದೀರಿ ಅಂಥೇಳಿ ನಾನು ತಿಳಿತೇನೆ. ಹಾಗೆಯೇ ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾ ಇರುವ ಮಾತು, ಏತೆ ವಯಮೀರ್ಧಾರಾಹ, ಇವಳೇ ನನ್ನ ಹೆಂಡತಿಯು, ಇವಳೇ ನನ್ನ ವಂಶದ ಜೀವಾಳವು, ಬಾಹ್ಯ ವಂಶದ ಜೀವಾಳವಾಗಿರುವಂಥ ನನ್ನ ಮಗಳು, ಬಾಹ್ಯ ವಸ್ತುವಿನಲ್ಲಿ ಆಸಕ್ತಿ ಇಲ್ಲದೇ ಇರುವಂತಹ ಋಷಿಮುನಿಗಳೇ, ಯಾರಿಂದ ಏನು ಕಾರ್ಯ ಆಗಬೇಕಿದೆ ಹೇಳಿರಿ ಅಂಥೇಳಿ ವಿನಂತಿಸಿಕೊಳ್ತಾನೆ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.